Hey guys, welcome to my channel. ಇವತ್ತು ನಾನೊಂದು ಸಿಂಪಲ್ ಆಗಿ ಪನ್ನೀರಿಂದ ಮಾಡ್ಕೊಳ್ಳೋಂಥ ಪಲ್ಯ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಬೇಗ ರೆಡಿ ಆಗುತ್ತೆ ಮತ್ತು ಚಪಾತಿಗೊಂದು ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸೊ ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಬೌಲ್ಗೆ ನೀವು ಗಟ್ಟಿ ಮೊಸರು 1.5 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದಕ್ಕೆ 1/4 ಸ್ಪೂನಷ್ಟು ಖಾರದ ಪುಡಿ, 1/4 ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ ಪುಡಿ, 1/4 ಸ್ಪೂನಷ್ಟು ಜೀರಿಗೆ ಪುಡಿ, ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರಿರೋ ಮೊಸರು ತೊಗೋಬೇಡಿ, ಈ ಥರ ಗಟ್ಟಿ ಇದ್ರೇ ಚೆನ್ನಾಗಾಗತ್ತೆ, ಕೋಟಿಂಗ್ ಚೆನ್ನಾಗಾಗತ್ತೆ. ಇದಕ್ಕೆ ಇವಾಗ ನಾನು 100 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡಿಕೊಂಡು ಕ್ಯೂಬ್ಸಲ್ಲಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 15 ನಿಮಿಷ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ನೀವು ಎತ್ತಿಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು 15 ನಿಮಿಷ ನೀವು ಎತ್ತಿಡಬೇಕು ಇದನ್ನು ಮ್ಯಾರಿನೇಷನ್ಗೆ. ಪ್ಯಾನ್ಗೆ ಜಾಸ್ತಿ ಬೇಡ, 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದ ಪನ್ನೀರ್ನ ಹಾಕ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಮೇಲೆ ಇಟ್ಕೊಂಡು ಇದನ್ನ 2-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ. ಮೊಸರು ಹಾಕಿರೋದ್ರಿಂದ ನೀರೆಲ್ಲ ಬಿಟ್ಕೊಳತ್ತೆ. ಇದು ನೀರೆಲ್ಲ ಬಿಟ್ಕೊಂಡು 1-2 ನಿಮಿಷದಲ್ಲಿ ನೀಟಾಗಿ ಪನ್ನೀರಿಗೆ ಕೋಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋತಾ ಇರಿ, ಇಲ್ಲ ಪನ್ನೀರ್ ತಲಾ ಹಿಡಿಯುತ್ತೆ. ಇದಿವಾಗ ನೀಟಾಗಿ ಆಗಿದೆ. ಇದಕ್ಕೆ ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ, ಹಿಂಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು 1 ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಇದೆರಡನ್ನು ಹಾಕಿಬಿಟ್ಟು 2 ನಿಮಿಷ ಅಷ್ಟೇ. ಈ ಟೋಟಲ್ ಪ್ರೋಸೆಸ್ಸಲ್ಲಿ ನಿಮಗೆ 4 ನಿಮಿಷ ಟೈಮಲ್ಲಿ ಎಲ್ಲ ರೆಡಿಯಾಗಿ ಹೋಗುತ್ತೆ. ನಾವಿದನ್ನು 15-20 ನಿಮಿಷ ಮ್ಯಾರಿನೇಟ್ ಮಾಡಿರೋದ್ರಿಂದ ಪ್ರತಿಯೊಂದು ಪನ್ನೀರಲ್ಲೂ ಎಲ್ಲ ಫ್ಲೇವರ್ಸು ಇರುತ್ತೆ. ಇದಕ್ಕೆ ನೀವು ಇನ್ನೇನು ಆ್ಯಡ್ ಮಾಡೋದು ಬೇಡ. ಚಪಾತಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು, ತುಂಬ ಸಿಂಪಲ್ ರೆಸಿಪಿ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.